ಲಾಕ್ಡೌನ್ ಪರಿಸ್ಥಿತಿಯಿಂದ ಸಂಕಷ್ಟದಲ್ಲಿರುವಂತಹ ರೈತರು ಕೃಷಿ ಕೂಲಿ ಕಾರ್ಮಿಕರು ಹಾಗೂ ಗ್ರಾಮೀಣ ಕಸಬುದಾರರ ತಕ್ಷಣದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪುತ್ತೂರು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಯಿತು. ರೈತರು ಕೃಷಿ ಕೂಲಿ ಕಾರ್ಮಿಕರು ಹಾಗೂ ಗ್ರಾಮೀಣ ಕಸಬುದಾರರನ್ನು ತಕ್ಷಣದ ಹಸಿವು ನಿರುದ್ಯೋಗ ಆರ್ಥಿಕ ದಿವಾಳಿಯಿಂದ ರಕ್ಷಿಸಲು 20 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪುತ್ತೂರು ಉಪವಿಭಾಗಾಧಿಕಾರಿಗಳ ಮೂಲಕ ಒತ್ತಾಯ ಪತ್ರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ನೀಡಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್, ಜಿಲ್ಲಾ ಕಾರ್ಯದರ್ಶಿ ಪ್ರಸಾದ್ ಶೆಟ್ಟಿ ಪೆರಾಬೆ, ರಾಜ್ಯ ಕಾರ್ಯದರ್ಶಿ ರವಿಕಿರಣ್ ಪುಣಚ ಭಾಗವಹಿಸಿದ್ದರು. ನಾವು ಒಂದು ವರ್ಷಗಳ ಕಾಲ ರೈತರು ಮತ್ತು ಗ್ರಾಮೀಣ ಪ್ರದೇಶದ ಜನತೆ ಸ್ವಯಂ ಲಾಕ್ಡೌನ್ ಅನ್ನು ಮಾಡಬೇಕು. ಪ್ರತಿ ಹಂತದಲ್ಲೂ ಕೂಡ ನಾವು ಮುಖ ಕವಚವನ್ನು ಧರಿಸಿಕೊಂಡು ಹೆಚ್ಚಿಗೆ ಅನಗತ್ಯವಾಗಿ ಬೇರೆ ಕಡೆ ಬರದ ರೀತಿಯಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಆಗತಕ್ಕಂತ ಶುಭ ಕಾರ್ಯಗಳು ಅಚ್ಚುಕಟ್ಟಾಗಿ ಸಣ್ಣದರಲ್ಲಿ ಸರಳವಾಗಿ ಮದುವೆ ಇರಬಹುದು ಮುಂಜಿ ಇರಬಹುದು ಏನು ಕಾರ್ಯಕ್ರಮ ಇದ್ದರೂ ಕೂಡ ಸಣ್ಣದರಲ್ಲಿ ಮಾಡತಕ್ಕಂತ ಒಂದು ನಿರ್ಣಯವನ್ನು ಇವತ್ತು ನಾವು ಇಲ್ಲಿ ಸಾರ್ವಜನಿಕವಾಗಿ ಕೈಗೊಳ್ಳಬೇಕು ಮತ್ತು ನಾವು ನಮ್ಮೆಲ್ಲರ ಸ್ನೇಹಿತರಿಗೆ ಹೇಳಬೇಕು. ಇದು ಮೊದಲ ಆದ್ಯತೆ.